ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಶ್ರೀ ಫ್ರಾಮ್ ಬೆಳಗಾವಿ ಚಾನೆಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಮಸ್ತ್ ಪಕ್ಕಿ ಮೋತಿಚೂರು ನಾ ಮನ್ಯಾಗ ಹೆಂಗ್ ಮಾಡ್ಕೋದ್ರಿ ಅಂತ ತಿಳ್ಸ್ಕೊಡತೇವ್ರಿ ಅದ ಮತ್ ಮನ್ಯಾಗ ನೀವ ಕಾಳನ್ನ ತಗದ್ರಿ ಮಾಡ್ಕೋಬೋದ್ರಿ ಅದ್ರ ಟೇಸ್ಟ್ ಬಾರಿ ಬರ್ತಾವ್ರಿ ಮನೇಲಿ ನೀವು ಕಾಳನ್ನ ಯಾವ ರೀತಿ ರೆಡಿ ಮಾಡೋದ್ರಿ ಮತ್ತ ಉಂಡಿ ಯಾವ ತರಾ ಕಟ್ಕೋದಂತ ನಾವ್ ಇವಾಗ ತಿಳ್ಸ್ಕೊಡ್ತೇವ್ರಿ ಅದಕ್ಕಿಂತ ಮೊದ್ಲು ನಮ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಹ್ ಈಗ ಮೊದ್ಲ್ರಿ ನಾವ್ರಿ ಕಾಳನ್ನ ತಗೋಬೇಕ್ ತಗಿಬೇಕ್ರಿ ಮನ್ಯಾಗ ಕಾಳು ತಗ್ಯೋದ್ ಹೆಂಗಂತ ತಿಳ್ಸಿಕೊಡ್ತೇವ್ರಿ ಬಾಳ ಅಂದ್ರ ಬಾಳ ಮಸ್ತ್ ಬರ್ತಾವ್ರಿ ಮನ್ಯಾಗ ನೀವ್ ಕಾಳ ತೆಗದ್ರಿ ಮಸ್ತ್ ಪಕ್ಕಿ ಮೋತಿ ಚೂರ್ ಲಡ್ಡುನ ಹೆಂಗ್ ಮಾಡೋದಂತ ನೋಡೋಣ್ರಿ ಈಗ ಮೊದ್ಲ್ ನಾ ಇಲ್ರಿ ಒಂದ್ ಕಪ್ ಆಗೋವಷ್ಟು ಕಡ್ಲೆ ಕಡಲೆ ಹಿಟ್ಟನ್ನ ತಗೊಂಡೇನ್ರಿ ಆಮೇಲೆ ಸ್ವಲ್ಪ ಇದಕ್ಕ ಫುಡ್ ಕಲರ್ ಅನ್ನ ಹಾಕೋಬೇಕ್ರಿ ಒಂದ್ ಪಿಂಚ್ ಆಗೋ ಅಷ್ಟ್ರಿ ಅಹ್ ಫುಡ್ ಕಲರ್ ಅನ್ನ ಹಾಕೊಂಡ್ರಿ ಸ್ವಲ್ಪ ಈಗ ಏನ್ ಮಾಡ್ಬೇಕ್ರಿ ನೀರ್ ಹಾಕೊಂಡ್ರಿ ಮಿಕ್ಸ್ ಮಾಡ್ಕೊಬೇಕ್ರಿ ಅಹ್ ಇದನ್ನ ಅಹ್ ಗಟ್ಟಿಯಾಗಿ ಮಾಡ್ಕೋಬಾರ್ದ್ರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ರಿ ಮಿಕ್ಸ್ ಮಾಡ್ಕೋಬೇಕ ಮೊದ್ಲ ಸ್ವಲ್ಪ ಚಮಚಲೆ ಮಿಕ್ಸ್ ರೀ ಅದ್ ಗಂಟ್ ಆಗ್ಬಾರ್ದ್ರಿ ಅದಕ್ ಏನ್ ಮಾಡ್ರಿ ಈ ತರ ಚಮಚಲೇ ಪ್ರೆಸ್ ಇದ್ ಮಾಡಿ ಅದ್ ನಂತರ ಏನ್ ಮಾಡುದ್ರಿ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೊತ್ ಹೋಗೋದ್ರಿ ಅಹ್ ಜಾಸ್ತಿ ಒಮ್ಮೆ ಸಡನ್ ಆಗಿ ನೀರ್ ಹಾಕೋಬಾರ್ದ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ತರ ಕಡ್ಲೆ ಹಿಟ್ಟನ್ನ ಮಿಕ್ಸ್ ಅಹ್ ಮಾಡ್ಕೊತ್ ಇರ್ಬೇಕ್ರಿ ಈಗ ಏನ್ ಮಾಡುದ್ರಿ ಅಹ್ ಸಾಫ್ಟ್ ಆಗ್ಬೇಕ್ರಿ ಅದ್ ಕಡ್ಲೆ ಹಿಟ್ಟ ಏನಾಗತ್ರಿ ನೀರ್ ಹಾಕೊಂಡು ಜರಾ ಫುಲ್ ಸಾಫ್ಟ್ ಆಗಿ ತೆಳುವಾಗಿ ಬರಬೇಕ್ರಿ ಪೂರಾ ತೆಳಿಗಿರ್ಬಾರ್ದ್ರಿ ಪೂರಾ ಗಟ್ಟಿನೂ ಆಗ್ಬಾರ್ದ್ರಿ ಅದು ಕಾಳ ಬರೋ ರೀತಿಯಲ್ಲಿ ನಾವು ಹಿಟ್ಟನ್ನ ಕಲಸ್ಕೊಬೇಕ್ರಿ ನೋಡ್ರಿ ಈಗ ಏನೋ ಸ್ವಲ್ಪ ನೀರ್ ಹಾಕೊಂಡ್ ಈ ನಾರಿ ಕಾಳ್ ಗಂಟ ಗಂಟ ಇರ್ಬಾರ್ದ್ರಿ ಹಿಟ್ಟನ್ನ ಚಾನ್ಸ್ ತಗೋಬೇಕ್ರಿ ಜರಡಿ ಅಂದ್ರ ರೀ ಚೆನ್ನಾಗಿ ಸಾಫ್ಟ್ ಆಗಿ ರೆಡಿ ಆಗ್ತೇತ್ರಿ ನೋಡ್ರಿ ಈ ತರ ರೀ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಏನ್ ಮಾಡ್ರಿ ಕಲಸ್ಕೊಬೇಕ್ರಿ ಅದ್ ಚೆನ್ನಾಗಿ ಕೈಯಿಂದ ಕಲ್ಸ್ಕೊಂಡ್ರಿ ಏನ್ ಆಗ್ತತ್ರಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗ್ತತ್ರಿ ನೋಡ್ರಿ ಇದ್ ನೀರ್ ಹಾಕೊಂಡ್ನ ರೀ ಇನ್ನೊಂದ್ ಸ್ವಲ್ಪ ಏನ್ ಮಾಡತೇನ್ರೀ ಅಹ್ ಫುಡ್ ಕಲರ್ ಅನ್ನ ಹಾಕೊಂಡೇನ್ರೀ ಇನ್ನೊಂದ್ ಸ್ವಲ್ಪ ಫುಡ್ ಕಲರ್ ಹಾಕೊಂಡ್ರಿ ಚೆನ್ನಾಗಿ ಈ ರೀ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಸ್ವಲ್ಪ ಈ ರೀ ಸಾಫ್ಟ್ ಆಗಿ ಬಂದತ್ತರ ನೋಡ್ರಿ ಹಿಟ್ ಇಲ್ಲಿವರೆಗೂ ಏನ್ ಮಾಡ್ಬೇಕ್ರಿ ನೀವ ಒಂದ್ ಐದರಿಂದ ಹತ್ ನಿಮಿಷ ರೀ ಹಿಂಗ ಕೈಲಿ ಏನ್ ಮಾಡ್ರಿ ಮಿಕ್ಸ್ ಮಾಡ್ಕೋತೀರ್ಬೇಕ್ರಿ ಈಗ ನೋಡ್ರಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ ನೀವ ತೆಳುವಾಗಿ ಮಾಡ್ಕೊಬೇಕ್ರಿ ಬಾಳ ತೆಳಗು ಆಗ್ಬಾರದ್ರಿ ಒಂದ್ ಸ್ವಲ್ಪ ಗಟ್ಟಿ ಐತ್ರಿಗ ನೋಡ್ರಿ ಈಗ ಚಮಚಲೆ ಈ ತರ ಬಿಟ್ ನೋಡ್ಬೇಕ್ರಿ ಈ ತರ ಬೀಳ್ಬೇಕ್ರಿ ಹನಿ ಹನಿ ಅದ ಡ್ರಾಪ್ ತರ ಏನ್ ಮಾಡ್ಬೇಕ್ರಿ ಹಿಟ್ ಸಾಫ್ಟ್ ಆಗಿ ಒಂದ್ ಲೆವೆಲ್ ಹಿಟ್ ಬೀಳಾಕತ್ರಿ ಏನ್ರೀ ಅದ ಕರೆಕ್ಟ್ ಆಗಿ ಕಾಳನ್ನ ರೆಡಿ ಮಾಡಾಕ್ ನಮ್ಗ ಹಿಟ್ ರೆಡಿ ಆಗೇತ್ರಿ ಈಗ ಇಲ್ಲಿ ನಾನ್ ಒಂದ್ ಹಾಲಿನ ಪ್ಯಾಕೆಟ್ ತಗೊಂಡೇನ್ರೀ ಹಾಲಿನ ಪ್ಯಾಕೆಟ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೇನ್ರಿ ಈಗ ಅದ್ನ ಹಿಟ್ ಏನ್ ರೆಡಿ ಮಾಡ್ಕೊಂಡಿದ್ವಲ್ರಿ ಮಿಶ್ರಣ ಅದ್ನ ಏನ್ ಮಾಡುದ್ರಿ ಆ ಕವರ್ ಒಳಗ ಒಂದ್ ಚಮಚೆದಿಂದ ಏನ್ ಮಾಡ್ರಿ ಈ ತರ ಹಾಕೋಬೇಕ್ರಿ ನೀವು ಈ ತರ ಚಮಚೇಲಿ ಬಿಟ್ ನೋಡ್ರಿ ಅದ್ ತೆಳುವಾಗಿ ಈ ತರ ಬೀಳ್ಬೇಕ್ರಿ ಅಂದ್ರೆ ಏನಾಗೇತ್ರಿ ಅಹ್ ಹಿಟ್ಟ ಕರೆಕ್ಟ್ ಕಾಳ ರೆಡಿ ಮಾಡಕ್ ಏನಾಗೇತ್ರಿ ರೆಡಿ ಆಗೇತ್ರಿ ಬೂಂದಿ ಕಾಳನ್ನ ಮನ್ಯಾಗ ನೀವ್ ನೋಡ್ರಿ ಅಷ್ಟ್ ಈಜಿ ಆಗಿ ರೆಡಿ ಮಾಡ್ಕೋಬೋದ್ರಿ ಮತ್ತ್ ಈ ತರ ಮನ್ಯಾಗ ಮಾಡ್ಕೊಂಡ್ ಮಾಡೋದ್ರಿಂದ ಏನಾಗ್ತತ್ರಿ ಅಹ್ ಟೇಸ್ಟ್ ಬಾರಿ ಬರ್ತಾವ್ರಿ ಈಗ ಅದಕ್ಕ ಸ್ವಲ್ಪ ಟೈಟ್ ಆಗಿ ಕಟ್ಟಿ ಒಂದ್ ರಬ್ಬರ್ ಬ್ಯಾಂಡ್ ರೀ ಈ ತರ ಟೈಟ್ ಆಗಿ ಹಿಡಿದು ರಬ್ಬರ್ ಬ್ಯಾಂಡ್ ಹಾಕೊಂಡ್ರಿ ಕೆಳಗ್ ಒಂದ್ ಸ್ವಲ್ಪ ಏನ್ ಮಾಡ್ಬೇಕ್ರಿ ಕಟ್ ಮಾಡ್ಕೊಬೇಕ್ರಿ ಒಂದ್ ಸ್ವಲ್ಪ ಅಂದ್ರ ಸ್ವಲ್ಪ ರೀ ಹನಿ ಹನಿ ಬೀಳ್ಬೇಕ್ರ ಅಷ್ಟ್ ನೋಡ್ಕೊಂಡ್ ನೀವ್ ಕಟ್ ಮಾಡ್ಕೊಬೇಕ್ರಿ ಈಗ ನಾನು ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಕ್ ಇಟ್ಕೊತೇನ್ರೀ ಈಗ ಎಲ್ಲಾ ಏನಾಗೇತ್ರಿ ಹಿಟ್ ಎಲ್ಲಾ ರೆಡಿ ಮಾಡ್ಕೊಂಡೇನ್ರೀ ಒಂದ್ ಹಾಲಿನ ಪ್ಯಾಕೆಟ್ ಕವರ್ ತಗೋಬೋದು ಅಥವಾ ನೀವು ಬೇರೆದ್ ಯಾವ್ದು ಕವರ್ ಅನ್ನ ಯೂಸ್ ಮಾಡಿ ಆ ತರ ಟೈಟ್ ಆಗಿ ಕಟ್ಟಿ ಏನ್ ಮಾಡ್ಬೇಕಿ ಕಟ್ ಮಾಡಿ ಇಟ್ಕೋಬೇಕ್ರಿ ಈಗ ನಾ ಏನ್ ಮಾಡೇನ್ರಿ ಎಣ್ಣೆ ಹಾಕೊಂಡೇನ್ರೀ ಎಣ್ಣಿ ಸ್ವಲ್ಪ ಬಿಸಿ ಆಗೇತ್ರಿ ಏನ್ ಬಿಸಿ ಆದ ನಂತರ ಈಗ ಏನ್ ರೆಡಿ ಮಾಡಿ ಇಟ್ಕೊಂಡಿದಲ್ರಿ ಕಡ್ಲೆ ಇಟ್ಟದ್ ಈಗ ಏನ್ ಮಾಡೋನ್ರಿ ಕಾಳ್ ಬಿಡೋಣ ಈ ತರ ಟೈಟ್ ಆಗಿ ಹಿಡಿದ್ರಿ ಮೇಲ್ಗಡೆಯಿಂದ ಈ ತರ ಬಿಡ್ಬೇಕ್ರಿ ನೋಡ್ರಿ ಎಷ್ಟ್ ಚಂದ್ರಿ ಕಾಳ್ ಬಿಳಾತಾವ್ರಿ ಆ ಮೋತಿ ಚೂರ ಅಂದ್ರ ಏನ್ರಿ ಸಣ್ಣ ಕಾಳ ಅದ ಕಾಳ್ ಕಾಳವಾಗಿ ಸಣ್ಣ ಪೂರಾ ಸಣ್ಣ ಇರ್ತಾವ್ರಿ ಅದಕ್ ಏನ್ ಮಾಡುದ್ರಿ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ ಈ ತರ ಎಣ್ಣಿ ಒಳಗ್ ಬಿಡ್ರಿ ಮಸ್ತ್ ಪಕ್ಕಿ ಕಾ ಕಾಳು ಏನಾಗ್ತವ್ರಿ ಬುಂದಿ ಕಾಳ ರೆಡಿ ಆಗ್ತಾವ್ರಿ ನೋಡ್ರಿ ತರ ಬಿಟ್ಕೋರಿ ಸ್ವಲ್ಪ ಬಾಳು ತೇನ್ ಬಿಡೋದಿಲ್ರಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಅವ ಎಣ್ಣಿ ಒಳಗ ಈ ತರ ಒಂದ್ ತರ ಚಮಚೆ ತಗೊಂಡ್ರಿ ಜರಡಿ ಅಥವಾ ಈ ತರ ನೀವೇನ್ ಮಾಡ್ಬೇಕ್ರಿ ತಗಿಬೇಕಾರ ಅದ್ರಲ್ಲಿ ಪೂರಾ ಬಾಳ ಫ್ರೈ ಮಾಡ್ಕೋದಿಲ್ರಿ ಸ್ವಲ್ಪ ಬಿಟ್ಟ ತಕ್ಷಣ ಒಂದ್ ಎರಡ್ ನಿಮಿಷ ಬಿಟ್ರಿ ಈಗ ಏನ್ ಮಾಡ್ರಿ ನೀವ್ ಅದನ್ನ ಬುಂದಿ ಕಾಳನ ಈ ತರ ತಕೋಬೇಕ್ರಿ ಎಣ್ಣಿ ಜರಡಿ ಇರ್ತದಲ್ರಿ ಚೆನ್ನಾಗಿ ಅಂತಾರಲ್ರಿ ಅದ್ರೊಳಗ್ ನೋಡ್ರಿ ಈ ತರ ತಕ್ಕೊಂಡ್ರಿ ನಾವ ಸೈಡ್ ಇಟ್ಕೊಂಡ್ರಿ ಅವ ಎಣ್ಣಿ ಎಲ್ಲಾ ಏನಾಗ್ಬೇಕ್ರಿ ಬಸಿಬೇಕ್ರಿ ಅದ್ ನೀವು ಎಣ್ಣಿ ಒಳಗ ಕರ್ಕೊಬೋದ್ರಿ ಫ್ರೈ ಮಾಡ್ಕೊಬೇಕ್ರಿ ಅಥವಾ ತುಪ್ಪದಾಗು ಮಾಡ್ಕೊಬೋದ್ರಿ ನೋಡ್ರಿ ಈಗ ಕರೆಕ್ಟಾಗಿ ಆಗಿ ಏನಾಗ್ರಿ ಮುಂದಿ ಕಾಳ ರೆಡಿ ಆಗಿದಾವ್ರಿ ಬಾಳ್ ಮಳಂದ್ರ ಬಾಳ ಮಸ್ತ್ ಬಂದಾವ್ರಿ ಅಗ್ದಿ ಸಣ್ಣ ಸಣ್ಣ ಕಾಳಗ ಏನಾಗೇತ್ರಿ ರೆಡಿ ಆಗಿದಾವ್ರಿ ಹಿಂಗಾತಂದ್ರ ಏನಾಗ್ತೇತ್ರಿ ಅಹ್ ಉಂಡೆ ಏನಾಗ್ತವ್ರಿ ಬಾಳ ಅಂದ್ರ ಬಾಳ ಮಸ್ತ್ ಆಗ್ತಾವ್ರಿ ನೋಡ್ರಿ ಈ ತರಾ ನಾರಿ ಇಲ್ಲಿ ಒಂದ್ ಕ ಈ ಜರಡಿ ಇರ್ತೇತಲ್ರಿ ಒಳಗ ತಗದ ಇಟ್ಕೊಂಡೆ ಯಾಕಂದ್ರ ಎಲ್ಲಾ ಸ್ವಲ್ಪ ಬಸಿ ಬೇಕ್ರಿ ಬಸ್ಸ ಎಲ್ಲಾ ಸ್ವಲ್ಪ ಡ್ರೈ ಆಗ್ತಾವ್ರಿ ಚನ್ನಾಗ್ ಕಾಳ ಉದ್ರ ಉದ್ರಾಗ ಬರ್ತಾವ್ರಿ ಅದ್ರ ಸಮದ ಈ ತರ ತಗದ ನೋಡ್ರಿ ಎಷ್ಟ್ ಮಸ್ತ್ ಅಂದ್ರ ಮಸ್ತ್ ಕಾಳ ರೆಡಿ ಆಗ್ಯಾವ್ರಿ ಪೂರಾ ಸಣ್ಣಾಗಿ ಈಗ ಬುಂದಿ ಕಾಳ ರೆಡಿ ಅದವ್ರಿ ಈಗ ಉಂಡಿ ಕಟ್ಕೋಕ ರೆಡಿ ಮಾಡ್ಕೊಂಡ್ರಿ ನಾ ಇಲ್ಲಿ ಪಾಕ ರೆಡಿ ಮಾಡ್ಕೋದೇನ್ರೀ ಅದಕ್ಕ ಒಂದ್ ಕಪ್ ಅಷ್ಟ ಸಕ್ಕರೆ ಹಾಕೊಂಡೇನ್ರಿ ಒಂದ್ ಪ್ಯಾನ್ ಒಳಗ ಅದಕ್ ಅರ್ಧ ಕಪ್ ಆಗೋವಷ್ಟ ನೀರ್ ಹಾಕೊಂಡ ಸಕ್ರಿ ಪಾಕನ ರೆಡಿ ಮಾಡ್ಕೊಬೇಕ್ರಿ ಈಗ ಸಕ್ರಿ ಪಾಕ ರೆಡಿ ಮಾಡ್ಕೊ ಅಂದ್ರ ಸಕ್ರಿ ಎಲ್ಲಾ ಕರಗ್ಬೇಕ್ರಿ ಈಗ ಅದಕ್ಕ ಇನ್ನೊಂದ್ ಸ್ವಲ್ಪ ಏನ್ ಮಾಡತ್ತೇನ್ರಿ ಕಲರನ್ನ ಅನ್ನ ಈಗ ಹಾಕೋಬಹುದು ನಿಮ್ದ್ ಆಪ್ಷನಲ್ರಿ ಸಲ ಹಾಕೊಂಡ್ರ ನಾಡಿತತ್ರಿ ಈಗ ಇನ್ನೊಂದ್ ಸ್ವಲ್ಪ ಹಾಕೊಂಡ್ರ ಕಲರ್ ಚೆನ್ನಾಗಿ ಬರ್ತಾವ್ರಿ ಮೋತಿ ಲಡ್ಡು ಅದಕ್ಕ ಇನ್ನೊಂದ್ ಸ್ವಲ್ಪ ಕಲರ್ ಹಾಕೊಂಡು ಸಕ್ರಿ ಎಲ್ಲಾ ಕರಗುವವರೆಗೂ ಏನ್ ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರ ಸಕ್ರಿ ಪಾಕ ಒಂದೆಳೆ ಪಾಕ ಬರೋವರೆಗೂ ಸಕ್ರಿ ಎಲ್ಲಾ ಕರಗುವರ್ಗ ಏನ್ ಮಾಡ್ರಿ ಈ ತರ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ ನೋಡ್ರಿ ಈ ತರ ಪ್ಯಾನ್ ಯೂಸ್ ಮಾಡಿತ್ತು ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಾಕ ಚಲೋ ಆಗ್ತತ್ರಿ ಉಂಡಿ ಚೆನ್ನಾಗಿ ಏನಾಗ್ತತ್ರಿ ಪಾಕ ರೆಡಿ ಆಗ್ತತ್ರಿ ನೋಡ್ರಿ ಈ ತರ ರೀ ಸಕ್ರಿ ಕರಗುವವರ್ಗ ಏನ್ ಮಾಡ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಬೂಂದಿ ಕಾಳ್ ರೆಡಿ ಆಗ್ಯಾವ್ರಿ ಈಗ ಸಕ್ರಿ ಪಾಕ ನೋಡ್ರಿ ರೆಡಿ ಆಗೇತ್ರಿ ಒಂದ್ ಸ್ವಲ್ಪ ಕೈಲೇ ಹಿಡದ್ ನೋಡ್ಬೇಕ ಅಂಟಾಗಿ ಆಗ್ಬೇಕ್ರಿ ಅದ ಅಂದ್ರ ಏನಾಗೇತ್ರಿ ಈಗ ಸಕ್ರಿ ಪಾಕ ರೆಡಿ ಆಗೇತ್ರಿ ಸಕ್ರಿನು ಎಲ್ಲಾ ಕರ್ಗೇತ್ರಿ ಅಹ್ ಪಾಕ ರೆಡಿ ಆಗೇತ್ರಿ ಈಗ ಕಾಳನ್ನ ಏನ್ ರೆಡಿ ಮಾಡಿ ಇಟ್ಕೊಂಡಿದಲ್ರಿ ಬುಂದಿ ಕಾಳ ಅದೇನ್ ಮಾಡತೇನ್ರಿ ಈಗ ಅದ್ರೊಳಗ ಸೇರ್ಸ್ಕೋತೇನ್ರೀ ನೋಡ್ರಿ ಈ ತರಾರಿ ಅದ್ನ ಕಾಳ್ಗಳನ್ನ ಎಲ್ಲಾ ಏನ್ ಮಾಡುದ್ರಿ ಎಣ್ಣಿ ಪಾಕ ಸಕ್ರಿ ಪಾಕ ಒಳಗ ಸೇರ್ಸ್ಕೊಬೇಕ್ರಿ ನೋಡ್ರಿ ಪಾಕದ ಹಾಕೊಂಡ್ರಿ ಚೆನ್ನಾಗಿ ಇದ್ನ ಒಂದ್ ಐದರಿಂದ ಹತ್ ನಿಮಿಷ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ ಅಂದ್ರ ಪಾಕ ಎಲ್ಲಾ ಅದ್ರೊಳಗ ಹೀರ್ಕೋಬೇಕ್ರಿ ಪಾಕ್ ಚೆನ್ನಾಗೆಲ್ಲಾ ಉಂಡಿ ಕಟ್ಟುವ ನೀವ ಚೆನ್ನಾಗಿ ಬರ್ಬೇಕ್ರಿ ಅವ್ ಅದಕ್ಕೆ ಏನ್ ಮಾಡ್ಬೇಕ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ತರಾರಿ ಪಾಕ ಎಲ್ಲಾ ಅದ್ರೊಳಗ ಮಿಕ್ಸ್ ಆಗ್ಬೇಕ ಅಲ್ಲಿವರೆಗೂ ನೀವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ ಏನ್ ಮಾಡ್ಬೇಕ್ರಿ ಈ ತರ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ ಅದೇನ ಆಗ್ತದ್ರಿ ಸ್ವಲ್ಪ ಅಹ್ ಎಲ್ಲಾ ಪಾಕ ಇರ್ಕೊಂಡು ಗಟ್ಟಿ ಬರ್ತದ್ರಿ ಪೂರಾ ಗಟ್ಟಿ ಆದ್ರೂ ಉಂಡೆ ಬರಂಗಿಲ್ರಿ ಮೇನ್ ಏನ್ರೀ ಇದ ಪಾಕ ರೆಡಿ ಮಾಡ್ಕೋಬೇಕ್ರಿ ಅಹ್ ಯಾವ್ದೋ ಉಂಡೆ ಕಟ್ಟುವಾಗ ಈ ತರ ರೆಡಿ ಮಾಡ್ಕೊಂಡ್ ಚೆನ್ನಾಗ್ ಮಾಡಿದ್ರ ಉಂಡಿ ಏನಾಗ್ತಾವ್ರಿ ಚೆನ್ನಾಗ್ ಬರ್ತಾವ್ರಿ ನೋಡ್ರಿ ಈಗ ಅದೆಲ್ಲಾ ರೀ ಅಹ್ ಸಕ್ರಿ ಪಾಕ ಎಲ್ಲಾ ಇರ್ಕೊಂದೇತ್ರಿ ಅಹ್ ಗಟ್ಟಿ ಹಾಕೋತ್ ಬರಾತೇತ್ರಿ ನೀವೇನ್ ಮಾಡ್ಬೇಕ್ರಿ ಈ ತರಾನ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ನೋಡ್ರಿ ಅದ ಒಂದ್ ಸ್ವಲ್ಪ ನೀವ ಈ ತರ ಕೈಲೇಟ್ ಅಹ್ ಚೆಕ್ ಮಾಡುದ್ರಿ ಸ್ವಲ್ಪ ಕಾಳ್ ಏನಾಗ್ತಾವ್ರಿ ಕೈಗೆ ಮೆತ್ತಗ ಆಗ್ತಾವ್ರಿ ಅಂದ್ರ ಪ್ರೆಸ್ ಮಾಡಿ ನೋಡ್ರಿ ಆ ಆತರ ಆಗು ಬೇಕ್ರವ ಅಂದ್ರೆ ಏನಾಗ್ತತ್ರಿ ಅಹ್ ಮೋತಿಚೂರು ಲಡ್ಡು ಚೆನ್ನಾಗ್ ಬರ್ತಾವ್ರಿ ಈ ತರ ಕೈಯಿಂದ ಒತ್ತಿ ನೋಡ್ರಿ ಕಾಳೆಲ್ಲಾ ಸಕ್ರಿ ಪಾಕ ಒಳಗ ಹಿರ್ಕೊಂಡಿ ಮೆತ್ತಗಿ ಚೆನ್ನಾಗ್ ಆಗಿರ್ತಾವ್ರಿ ನೋಡ್ರಿ ಈಗ ಅದ ರೆಡಿ ಆಗೇತ್ರಿ ಚೆನ್ನಾಗಿ ಎಲ್ಲರಿ ಈಗ ಅದಕ್ಕ ಒಂದ್ ಸ್ವಲ್ಪ ತುಪ್ಪ ಹಾಕೋತೇನ್ರೀ ನೀವ ತುಪ್ಪ ಜಾಸ್ತಿನು ಹಾಕೋಬಹುದ್ರಿ ನಾವ್ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಹಾಕೋತೇನ್ರೀ ತುಪ್ಪ ಹಾಕೋದ್ರಿಂದ ರುಚಿ ಆಗ್ತಾವ್ರಿ ಮೆತ್ತ ಚೆನ್ನಾಗ್ ಬರ್ತಾವ್ರಿ ರೀ ಅದಕ್ಕೆ ಏನ್ ಮಾಡದ್ನ್ರಿ ಸ್ವಲ್ಪ ತುಪ್ಪ ಹಾಕೊಂಡು ಏನ್ ಮಾಡ್ಬೇಕ್ರಿ ಸ್ವಲ್ಪ ಮಿಕ್ಸ್ ಹಾಕೋ ಮಾಡ್ಕೋಬೇಕ್ರಿ ನೋಡ್ರಿ ಅದ ತಳ ಬಿಡಾತೇತ್ರಿ ಉಂಡಿ ಕಟ್ಟಾಕ ಚೆನ್ನಾಗಿ ಹದ ಅಂತಾರಲ್ರಿ ಅದ ಬಂದತ್ರಿ ಈಗ ಚೆನ್ನಾಗಿ ಈಗ ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕೋತೇನ್ರಿ ನೋಡ್ರಿ ಈಗ ಉಂಡೆ ಕಟ್ಟು ಆಕಾರಕ್ಕೆ ಏನಾಗೇತ್ರಿ ರೆಡಿ ಆಗೇತ್ರಿ ಈಗ ನೋಡ್ರಿ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ರಿ ಮಿಕ್ಸ್ ಮಾಡ್ಕೊಂಡೆ ಇದನ್ನ ಒಂದ್ ಸ್ವಲ್ಪ ತನ್ಗಾಗ್ ಬಿಡ್ಬೇಕ್ರಿ ಒಂದ್ ಅರ್ಧ ಗಂಟೆ

ಮೋತಿಚೂರು ಲಡ್ಡುನ ಕಟ್ ಈಗ ನೋಡ್ರಿ ಅದ ತನ್ಗ ಆಗೇತ್ರಿ ಈಗ ನಾ ಒಂದ್ ಉಂಡಿ ಕಟ್ಟಿ ತೋರ್ಸ್ತೇನ್ರಿ ನೋಡ್ರಿ ಪಾಕ ಚೆನ್ನಾಗ್ ಆಗಿದೆ ಮತ್ತ್ ಉಂಡಿನೂ ನೋಡ್ರಿ ಚೆನ್ನಾಗಿ ಯಾವ್ ರೀ ಕಟ್ಟ ಸಾಫ್ಟ್ ಆಗಿ ಇತ್ರಿ ತುಪ್ಪ ಅದ ಹಾಕಿದ್ರೋದಿಂದ ಚೆನ್ನಾಗ್ ಏನಾಗತೇತ್ರಿ ಉಂಡಿ ನೋಡ್ರಿ ಈ ತರ ಟೈಟ್ ಆಗಿ ನೀವು ಪ್ರೆಸ್ ಮಾಡ್ಕೊಂಡ್ ಎಲ್ಲಾನು ಇದೇ ತರ ಕಟ್ಕೊಂಡ್ ಇಟ್ಕೊಂಡ್ರಿ ಬಾಳ್ ಅಂದ್ರ ಬಾಳ್ ಮಸ್ತ್ ಆಗ್ತವ್ರಿ ಅದ್ರಲ್ಲಿ ಮನೇಲಿ ಈ ತರ ಬುಂದಿ ಕಾಳನ್ನ ತೆಗೆದು ಅಹ್ ಮೋತಿ ಚೌರ ಲಡ್ಡು ಮಾಡಿ ನೋಡ್ರಿ ಬಾಳ್ ಅಂದ್ರ ಬಾಳ್ ಮಸ್ತ್ ಟೇಸ್ಟ್ ಆಗ್ತಾವ್ರಿ ನೀವು ಮನೆಯಾಗ್ ಟ್ರೈ ಮಾಡಿ ನೋಡ್ರಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ಅಡಿಗೆನ್ಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು